ನಮಸ್ಕಾರ ಮಕ್ಕಳೇ ಈಗ ನಾವು ನಾರಾಯಣ ಲೈವ್ ಕ್ಲಾಸಲ್ಲಿ ಬ ಮತ್ತು ಬಾ ಅಕ್ಷರಗಳನ್ನು ನೋಡೋಣ ಇದನ್ನು ಗೃಹಪಾಠ ಪಾಠ ಎಂದು ಕರೆಯುತ್ತೇವೆ ಸೊ ಇದನ್ನು ಸ್ಟ್ರಕ್ಚರ್ ಕಾನ್ಸನೆಂಟ್ ಕನ್ನಡ ವರ್ಣಮಯ ವ್ಯಂಜನಗಳಲ್ಲಿ ಬ ಅಕ್ಷರನ್ನು ನೋಡೋಣ ಬ ಅಂದರೆ ಬದನೆ ಬ್ರಿಂಜಾಲ್ ಬಸವ ಇಂದ ಬುಲ್ ಬ ಬಳೆ ಮೀನ್ಸ್ ಬ್ಯಾಂಗಲ್ ಬಸ್ಸು ಮೀನ್ಸ್ ಬಸ್ ನಡೆದಲ್ಲಿ ಬಸ್ಸು ಸೊ ಬಂದ ಬಸವಾ ಬಂದ ಬದನೆ ಸೊ ಈಗ ಹೇಗೆ ಬರೆಯೋದು ಅಂತ ನೋಡಿ ಮಕ್ಕಳೇ ನೋಡಿ ಬ ಯಾವ ಅಕ್ಷರ ಇದು ಬ ಇದನ್ನು ಗೃಹಪಾಠದಲ್ಲಿ ಅಂದವಾಗಿ ಗೆರೆಗಳನ್ನು ತಾಗಿಸಿ ಬರೆಯಬೇಕು ನಂತರ ಮುಂದಿನ ಅಕ್ಷರ ಯಾವುದು ಮಕ್ಕಳೇ ಮುಂದಿನ ಅಕ್ಷರ ಭಾ. ಭಾರತ ಮಾಥೆ ಅಂದರೆ ಭಾರತ ಮಾಥ ಭವನ ಮೀನ್ಸ್ ಬಂಗ್ಲೋ ಭರಣಿ ಮೀನ್ಸ್ ಭರಣಿ ಅಂದರೆ ಡಿಸೈನರ್ ಬೌಲ್ ನೋಡಿ ಭ ಇಂದ ಭವನ ಇಂದ ಭರಣಿ ಹೇಗೆ ಬರೆಯೋದು ಅಂತ ನೋಡಿ ಮಕ್ಕಳೇ ಭ ಇದನ್ನು ಗೃಹ ಪಾಠದಲ್ಲಿ ಅಂದವಾಗಿ ಗೆರೆಗಳನ್ನು ತಾಗಿಸಿ ಬರೆಯಬೇಕು ನೋಡಿ ಹಾ ಈಗ ನಾವು ಎರಡು ಗೆರೆಯುಳ್ಳ ನೋಟ್ ಪುಸ್ತಕದಲ್ಲಿ ಹೇಗೆ ಬರೆಯೋಣ ಅಂತ ನೋಡೋಣ ಮಕ್ಕಳೇ ಮಕ್ಕಳೇ ಈಗ ನಾವು ಎರಡು ಗೆರೆಯುಳ್ಳ ನೋಟ್ ಪುಸ್ತಕದಲ್ಲಿ ಹೇಗೆ ಬಾ ಮತ್ತು ಬ ಅಕ್ಷರ ಬರೆಯೋದು ಅಂತ ನೋಡೋಣ ಮಕ್ಕಳೇ ನೋಡಿ ಎರಡು ಗೆರೆಗಳನ್ನು ತಾಗಿಸಿ ಹೇಳಿಕೊಂಡು ಅಂದವಾಗಿ ಬರೆಯಬೇಕು ಯಾವ ಅಕ್ಷರ ಬ ಯಾವ ಅಕ್ಷರ ಬ ಬಾಯಿಂದ ಬದನೆ ಬಾಯಿಂದ ಬದನೆ ಬಾಯಿಂದ ಬಸವ ಬಾಯಿಂದ ಬಸವ ಬಾಯಿಂದ ಬಸ್ಸು ಬಾಯಿಂದ ಓಕೆ ಎರಡು ಗೆರೆಗಳನ್ನು ತ್ಯಾಗಿಸಿ ಅಂದವಾಗಿ ದುಂಡಾಗಿ ಬರೆಯಬೇಕು ಯಾವ ಅಕ್ಷರ ಇದು ಭ ನಂತರ ಮುಂದಿನ ಅಕ್ಷರ ಭ ನೋಡಿ ಹೇಗೆ ಬರೆಯೋದು ಅಂತ ಎರಡು ಗೆರೆಗಳನ್ನು ತಾಗಿಸಿ ಅಂದವಾಗಿ ಬರೆಯಬೇಕು ಭ ಭರಣಿ ಇಂದ ಭಾರತ್ ಇಂದ ಭವನ ಎರಡು ಕೆರೆಗಳನ್ನು ತಾಗಿಸಿ ಅಂದವಾಗಿ ದುಂಡಾಗಿ ಬರೆಯಬೇಕು ಏನು ಭ ಯಾವ ಅಕ್ಷರ ಇದು ಭ ಹೇಳಿಕೊಂಡು ಬರೆಯಬೇಕು ಮಕ್ಕಳೇ ಹೇಳಿ ಭ ಯಾವ ಅಕ್ಷರ ಇದು ಭ